ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಸಂಜೆ 4:30 ನೋಡ್ರಿ. ಇವ್ರು ಇಷ್ಟೊಂದು ರೆಡಿಯಾಗಿ ಎಲ್ಲಿ ಹೊಂಟಾರಂತ ನಿಮ್ಗೆ ಅನ್ಸತ್ತಿರ್ಬೋದು. ನಾನಿವತ್ತು ನನ್ನ ಫ್ರೆಂಡ್ ಜೊತೆ ಸಿಟಿಗೆ ಹೊಂಟೇನಿ. ಸ್ವಲ್ಪ ಶಾಪಿಂಗ್ ಕೆಲಸ ಇತ್ತು, ಅದೇನೇನು ತೊಗೋತೀನಿ ಅಂತ ನಾನು ಹೋಗ್ತಾ ಹೇಳ್ತೇನೆ ನಾನು ನಿಮ್ಗೆ. ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ, 4 ಗಂಟೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, 4:30 ಆಯಿತು. ಯಾಕಂದ್ರೆ ವಾಪಸ್ ಬರೋ ಲೇಟ್ ಆಗಿಬಿಡ್ತೈತಿ. ಅದ ರೀಸನ್ಗೆ ನಾವು ಬೇಗ ಹೋಗ್ಬೇಕು ಅಂದ್ಕೊಂಡ್ವಿ. ಅಷ್ಟು ಅಂದ್ಕೊಂಡ್ರೂ ಇಷ್ಟಾಯ್ತು ಟೈಮು, ಇನ್ನು ಲೇಟ್ ಆಗ್ತೈತೆ ಅಂತ ಅನ್ಸತತಿ. ಸೊ ಹಂಗಾಗಿ ನಾನು ಎಲ್ಲ ಕೆಲಸನೂ ಮಾಡಿಬಿಟ್ಟೇನಿ, ಅಡುಗೆ ಕೆಲಸ ಎಲ್ಲ. ಬಂದಮೇಲೆ ಇನ್ನು ಆಗಂಗಿಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರು ಕೂಡ 6:30-7 ಊಟಕ್ಕೆ ಬಂದುಬಿಡ್ತಾರೆ. ಸೊ ಅವ್ರು ಬರುವಷ್ಟೊತ್ತಿಗೆ ಊಟ ರೆಡಿ ಇರಬೇಕು. ಹಾಗಾಗಿ ನಾನು ಎಲ್ಲ ಮಾಡಿಟ್ಟೇನಿ. ಹಂಗೆ ನೋಡಿ, ನಿಮ್ಗೆ ಲಾಸ್ಟ್ ವ್ಲಾಗ್ ಒಳಗೆ ನಾನು ಹೇಳಿದ್ನಿ ನನ್ನ ಸ್ಮಾರ್ಟ್ ವಾಚ್ ಬಗ್ಗೆ ಹೆಂಗೆ ಕಾಣತ್ತಿ. ಭಾಳ ಆಸೆಪಟ್ಟು ತೊಗೊಂಡೇನಿ. ಈಗ ನನ್ನ ಹತ್ರ ಆಲ್ರೆಡಿ ಇದ್ದಿದ್ದ ವಾಚು ಚೈನ್ ಥರ ಬರ್ತೈತಲ್ಲ, ಅದು ಟೈಟಾನೊಳಗಿಂದು ಒಂದು ವಾಚ್ ಇತ್ತು. ಅದು ಭಾಳ ವರ್ಷ ಆಗಿತ್ತು. ಅದಾದಮೇಲೆ ಇನ್ನೊಂದು ವಾಚ್ ತೊಗೊಂಡಿದ್ದೆ ನಾನು ಈ ಥರ ಡ್ರೆಸ್ ಮೇಲೆ ಹಾಕ್ಕೊಳಕ್ಕೆ. ಚಿಂಟು ಅವಾಗ ಏನೋ ಮಾಡೋಕ್ಕೋಗಿ ಅದನ್ನು ಬೆಲ್ಟ ಮುರಿದಿಟ್ಬಿಟ್ಟಿದ್ದ. ಅದಾದಮೇಲೆ ನನ್ನ ಹತ್ರ ಯಾವುದು ಆ ಥರ ಸ್ಟೈಲಿಶ್ ಆಗಿರೋ ವಾಚ್ ಇರಲಿಲ್ಲ. ಇದನ್ನು ತೊಗೊಂಡು ಫೇವ್ರೇಟ್ ವಾಚು. ಈಗ ಚಿಂಟುನು ನೋಡ್ರಿ, ಇಲ್ಲಿ ಕುಂತಾನೆ. ಅವನಿಗೆ ಸ್ಕೂಲಿಂದ ಬಂದ ತಕ್ಷಣ ಊಟ ಕೊಟ್ಟಿದ್ನಿ, ಊಟ ಮಾಡ್ದ. ಶ್ರೇಯಸ್ ಕೂಡ ಮೇಲ್ಗಡೆ ಊದ್ಕೊಳತ್ತಾನು. ಬೆಳಗ್ಗೆ ಅಂದ್ಕೊಂಡಿದ್ವಿ, ಬಟ್ ಇವತ್ತು ಸ್ವಲ್ಪ ಅದು ಪ್ಲ್ಯಾನಿಂಗ್ ಎಲ್ಲ ಚೇಂಜ್ ಆಗಿ ಸಂಜೆ ಹೋಗಕತ್ತೇವೆ. ನೋಡಬೇಕು. ನಾನು ಒಂದೆರಡು ಐಟಮ್ಸ್ ಅಂತೂ ಇಂಪಾರ್ಟೆಂಟ್ ಐಟಮ್ಸ್ ಅದಾವೆ, ತೊಗೊಳ್ಳೇಬೇಕು. ಭಾಳ ದಿವಸ ಆಗಿತ್ತು, ತೊಗೋಬೇಕಂತ ಹಂಗೆ ಮುಂದೆ ಹೋಗತ್ತಿತ್ತದು. ನನ್ನ ಫ್ರೆಂಡ್ ಬರ್ತೇನಂದ್ರಲ್ಲ, ಹಾಗಾಗಿ ಇಬ್ಬರು ಡಿಸ್ಕಸ್ ಮಾಡಿ ತೊಗೊಬೋದು ಲೇಡೀಸ್ ಆದ್ರೆ. ನಮ್ಮ ಮನೆಯವ್ರ ಜೊತೆ ಹೋಗಿಬಿಟ್ರೆ ಭಾಳ ಅರ್ಜೆಂಟ್ ಮಾಡಿಬಿಡ್ತಾರೆ, ಅದೆಲ್ಲರಿಗೂ ಗೊತ್ತು. ಭಾಳ ಲೇಟಾಯಿತು ತೊಗೋ ಅಂತೇಳಿ ಏನೋ ನಾನು ಅರ್ಜೆಂಟ್ ಒಳಗೆ ಏನೋ ಒಂದು ತೊಗೋಬೇಕಾಗ್ತೈತಿ. ಸೊ ಹಾಗಾಗಿ ಫೈನಲಾಗಿ ನನ್ನ ಫ್ರೆಂಡ್ ಜೊತೆ ಹೊಂಟೇನಿ. ಚಿಂಟುಗೂ ಬೋರ್ ಅನ್ಸತ್ತೈತಿ, ಅವ್ನ ಫ್ರೆಂಡ್ ಮನೆಗೆ ಆಟಾಡೋಕೆ ಹೋಗಂತ ಹೇಳೀನಿ. ಟೆಸ್ಟ್ ಇರೋದ್ರಿಂದ 6 ಅವನು ಓದಬೇಕು. ಸೊ ಬರ್ರೀಗ ಹೋಗೋಣ. ನನ್ನ ಫ್ರೆಂಡ್ ಕೂಡ ಈಗ ಬರತ್ತಾರು. ಹೆಂಗು ಅದಕ್ಕೆ ನಾನೀಗ ಸಿಟಿಗೆ ಯಾಕೆ ಹೊಂಟೇನಂದ್ರೆ, ಮೇನ್ ನನಗೆ ಕಾಲ್ ಚೈನು ಮತ್ತು ಮುಗ್ಬಟ್ ಬೇಕಾಗಿತ್ತು. ಕಾಲ್ ಚೈನ್ ಕಟ್ಟಾಗಿ ಹೆಚ್ಚು ಕಮ್ಮಿ ಒಂದು 6 ನಾನು ಬೇಡ ಹೋಗಲಿ ಬಿಡೋ, ಅಷ್ಟೊಂದೇ ನಾನು ಯೂಸ್ ಮಾಡೋದಿಲ್ಲಲ್ಲ ಅಂದ್ಕೊಂಡು ಬಿಟ್ಬಿಟ್ಟಿದ್ನಿ. ಬಟ್ ಭಾಳ ದಿವಸ ಆಯಿತು, ನನ್ನ ಕಾಲ್ ಚೈನು ಹಾಕ್ಕೊಂಡಿಲ್ಲ. ಯಾಕೋ ಹೊಸದು ತೊಗೋಬೇಕು ಹಾಕೋಬೇಕು ಅಂತ ಅನ್ಸತ್ತಿತ್ತು. ಸೊ ಫೈನಲಾಗಿ ಇವತ್ತು ದಿನ ಕೂಡಿ ಬಂತು ನೋಡ್ರಿ ತೊಗೊಂಡು ಬರೋಕೆ. ಅದ್ರ ಜೋಡಿ ನನಗೆ ಮುಗ್ಬಟ್ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಬರಕ್ಕೆ ಹೊಂಟೇನಿ. ಹಂಗೆ ನಾನು ಮತ್ತು ರಜನಿ ಹಂಗೆ ಮಾತಾಡ್ಕೊಂತ ಹೋಗತ್ತಿದ್ವಿ. ಒಂಚೂರು ಬೋರ್ ಅನ್ಸೊಲ್ತಾಗಿತ್ತು. ಹಂಗೆ ನಿಮಗೆ ಗೊತ್ತು, ಲೇಡೀಸ್ ಸೇರಿಬಿಟ್ರೆ, ಯಾವುದೇ ಹೆಣ್ಮಕ್ಳು ಸೇರಿಬಿಟ್ರೆ ಮಾತಂತೂ ಮುಗಿಯಂಗಿಲ್ಲ. ಒಂದಾದ್ಮೇಲೆ ಟಾಪಿಕ್ಗಳು ಶುರು ಆಗಿದ್ವು. ಹಂಗೆ ಮನೆಯಾಗಿಂದು ಅದು ಇದು ಮಾತಾಡ್ಕೋಂತ ಹೋಗಕತ್ತಿದ್ವಿ. ನಾನು ಅಷ್ಟೇ ಹೆಚ್ಚಾಗಿ ಯಾವುದಾದ್ರೂ ಏನಾದರೂ ಐಟಮ್ಸ್ ತೊಗೋಬೇಕು ಶಾಪಿಂಗ್ ಇದ್ರೆ ಹೆಚ್ಚಾಗಿ ಹಿಂಗೆ ಫ್ರೆಂಡ್ಸ್ ಜೊತೆನೆ ಹೋಗೋದು ಹೆಚ್ಚಾಗಿ. ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೊಂದು ಟೈಮ್ನೂ ಇರೋದಿಲ್ಲ, ಮತ್ತು ಅಷ್ಟೊಂದು ಪೇಷನ್ಸು ಇರೋದಿಲ್ಲ ಎಲ್ಲ ಹುಡುಕಾಡುವಷ್ಟು. ಹಂಗೆ ರಜನಿನೇ ಕರ್ಕೊಂಬಂದಿದ್ದು ನನಗೆ ಈ ಶಾಪ್ಗೆ. ಅವರು ಎಲ್ಲ ಐಟಮ್ಸ್ನೂ ಇಲ್ಲೇ ತೊಗೋತಾರಂತ ಸಿಲ್ವರ್ದು. ಸೊ ನನಗಂತೂ ಗೊತ್ತಿರಲಿಲ್ಲ ಈ ಶಾಪ್ ಬಗ್ಗೆ. ಎಲ್ಲ ಐಟಮ್ಸ್ ಇತ್ತು, ಸಿಲ್ವರ್ದು ಇದಿತ್ತು ಇದಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಐಟಮ್ಸ್ ಕೂಡ ಇದ್ವು. ಇವೆಲ್ಲ 916 ಹಾಲ್ಮಾರ್ಕ್ ಇವೆಲ್ಲ. ನಾನು 85 ಎಲ್ಲ ತಗೊಳ್ಳೋದು ಸಾಕು. ಅಷ್ಟೇ ತಗೊಂಡಿರೋದು 80. ನಿಮ್ಮ ಹತ್ರ ಚೊಂಬು ಮತ್ತೆ 5 5 5 8 5 ಎಲ್ಲ ತುಂಬಾ ದೊಡ್ಡದೆಲ್ಲ ಹಾಕಲ್ವ ಸೌಮ್ಯ? ಅದು ಯೂಸ್ ಮಾಡ್ತಾ ಮಾಡ್ತಾ ಲೂಸ್ ಆಗ್ಬಿಡುತ್ತೆ. ಸೌಮ್ಯ ಇನ್ನಾದ್ರೂ ಇಷ್ಟ ಆಗುತ್ತಂತ
ಇದೆಲ್ಲ ಸಣ್ಣ ಇದೆ, ನಿಮ್ಗೆ ಯಾವುದು ಇಷ್ಟ ಆಗಲ್ಲ. ಇದು ಚೆನ್ನಾಗಿದೆ, ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇತ್ತು ತಗೊಳ್ಳಿ ಸೊಮ್ಮೆ, ಚೆನ್ನಾಗಿದೆ. ಅದೇನು ಯಾವಾಗಲೂ ಒಂದೇ ಥರ ಹಾಕ್ತೀರಾ, ಇದು ಚೆನ್ನಾಗಿದೆ. ಅದಕ್ಕೆ ನೋಡಿ ಸ್ವಾಮಿ ಅಂತ ಹೇಳಿದ್ರು, ಇವರು ತೆಗೆದು ತೋರಿಸೋಕ್ಕೆ ಇದು ಮಾಡ್ತಾ ಇದ್ರು. ಇದು ನೋಡಿ, ಇದು ಚೆನ್ನಾಗಿದೆ, ಇದೊಂಥರ ನೋಡಕ್ ಯಾವ್ದನ್ನು ಬೇಡ ನೋಡೋದು ನಾನು. ಇದು ಬೇಡ, ಇದು ತುಂಬ ಚೆನ್ನಾಗೋಯ್ತಾ. ಈಗ ಫೈನಲ್ ಆಗಿ ಕಾಲ್ ಚೈನ್ ನಾವು ತಗೊಂಡಾಯಿತು. ಭಾಳೇನು ಟೈಮ್ ತಗೊಳ್ಳಿಲ್ಲ, ಪಟ್ ಪಟ್ ಅಂತ ಸೆಲೆಕ್ಷನ್ ಆಗೋಯಿತು. ಅದಾದಮೇಲೆ ಒಂದು ಫೇಮಸ್ ಚಾಟ್ ಸೆಂಟರ್ಗೆ ಕರ್ಕೊಂಡು ಬಂದರು ರಜನಿ. ಭಾಳ ಹಳೆಯದಿದು ಚಾಟ್ ಸೆಂಟರು. ಬನ್ನಿ ತಿನ್ನೋಣ. ಬೆಳಗಾವಲ್ಲೇ ಸಿಗೋದು ಪ್ಯೂರ್ ಕುಂದ, ಇದಲ್ವೇ ಅಲ್ಲ ಅಲ್ಲ, ಇದು ಅದರಲ್ಲೇ ಗೊತ್ತಾಗುತ್ತೆ. ಅವರು ಕುಂದ ಅಂತ ಹಾಕಿದ್ದಾರೆ, ಬಟ್ ಚೆನ್ನಾಗಿದೆ. ಹೇಗಿದೆ ರಜನಿ? ಚೆನ್ನಾಗಿದೆ. ಫೇಮಸ್ ಸಮೋಸ ಮಸಾಲ. ರಜನಿ ಕರ್ಕೊಂಡು ಬಂದಿದ್ದಾರೆ, ನನಗೆ ಗೊತ್ತಿರಲಿಲ್ಲ. ಇಂಥದ್ರಲ್ಲೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ವಾ. ನೀವೆಲ್ಲ ಇಲ್ಲಿ ಓಡಾಡಿದ್ರಲ್ಲ, ಚಿಕ್ಕವರಿದ್ದಾಗ. ಅದಾದಮೇಲೆ ನೆಕ್ಸ್ಟು ಮುಗ್ಬಟ್ ತೊಗೊಂಡಾಯಿತು. ಗೋಲ್ಡ್ ಶಾಪ್ ಒಳಗೆಲ್ಲ ವಿಡಿಯೋ ಅಲೋವ್ ಇರೋದಿಲ್ಲ, ಹಾಗಾಗಿ ನಾನು ವಿಡಿಯೋ ತೊಗೊಳೋಕ್ಕಾಗಲಿಲ್ಲ. ಅದಾದಮೇಲೆ ಗೋಲ್ಗಪ್ಪ ತಿನ್ನತಿದ್ವಿ ನಾನು ರಜನಿ. ನನಗಂತೂ ಭಾಳ ಅಂದರೆ ಭಾಳ ಫೇವ್ರೇಟು ಈ ಗೋಲ್ಗಪ್ಪ ಪಾನಿಪುರಿ ಎಲ್ಲ. ಏನೇ ಒಂದು ಕೋಟಿ ರೂಪಾಯಿ ಕೊಟ್ರೂ ತಿನ್ನಕ್ಕೆ, ಗೋಲ್ಗಪ್ಪ ತಿಂದಾಗ ಆಗೋಷ್ಟು ಖುಷಿ ಅದು ಸಿಗಂಗಿಲ್ಲ ನನಗೆ. ನಮ್ಮ ಮನೆಯವ್ರ ಜೊತೆ ಸಿಟಿಗೆ ಹೋದ್ರು ಅಷ್ಟ ಮಿಸ್ ಮಾಡ್ದೆ ನಾನು ಪಾನಿಪುರಿ ಇಲ್ಲ ಅಂದರೆ ಗೋಲ್ಗಪ್ಪ. ಇವೆರಡರೊಳಗೆ ಒಂದು ತಿಂದು ಬಂದಿರ್ತೇನೆ. ಹೋಗಿ ಇವತ್ತು ಶಾಪಿಂಗ್ ಎಲ್ಲ ಆಯಿತು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಮುಗ್ಬಟ್ ಅಂತ ತೊಗೊಂಡೇನಿ. ರಜನಿಯವರು ಸೆಲೆಕ್ಷನ್ ಮಾಡಿದ್ರು, ಅವರೇ ಕರ್ಕೊಂಡು ಬಂದಿದ್ರು. ಸ್ವಲ್ಪ ಜಾಸ್ತಿ ತಿನ್ನೋದು ಆಯಿತು, ಬರೀ ತಿಂದಿದ್ದೆ ತಿಂದಿದ್ದು. ಬಂದು ಗಾಡಿ ಎಲ್ಲ ನಿಲ್ಸಿದ್ದೀವಿ. ಏನು ರಜನಿ, ನೀವು ಮೊನ್ನೆ ಹೋಗಿದ್ರಲ್ಲ ತರೋಕ್ಕೆ? ಈಗ ನೆಕ್ಸ್ಟು ಸ್ವಲ್ಪ ಹಬ್ಬದ ಶಾಪಿಂಗ್ ಇತ್ತು. ಅದಾದಮೇಲೆ ರಜನಿ ಅವ್ರ ಮಗನಿಗೆ ಒಂದು ಜೊತೆ ಡ್ರೆಸ್ ತೊಗೊಳ್ಳೋರಿದ್ರು ಅವರು, ಸೊ ಹಾಗಾಗಿ ಆ ಕಡೆ ಹೊರಟಿದ್ವಿ. ಮತ್ತು ಹೂ ತೊಗೊಳ್ಳೋದಿತ್ತು, ಸ್ವಲ್ಪ ನೋಡೋಣ ಏನಾದರೂ ಪೂಜೆಗೆ ಸಂಬಂಧಿಸಿರೋ ಐಟಮ್ಸ್ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು ಆ ಕಡೆ ಹೊಂಟೇವಿ. ಮತ್ತು ಪದೇ ಪದೇ ಈ ಕಡೆ ಬರೋಕ್ಕಾಗೋದಿಲ್ಲ, ಸ್ವಲ್ಪ ದೂರನೂ ಆಗ್ತಿತ್ತು ನಮ್ಮ ಮನೆಯಿಂದ. ಹಾಗಾಗಿ ಆದ್ರೂ ಈಗ ನೋಡಿ ಕತ್ಲಾಗತ್ತಿತ್ತು, ಮನೆಗೆ ಹೋಗೋಕ್ಕೆ ಇಲ್ಲಿ ಲೇಟ್ ಆಗ್ತೈತೇನೋ ಅನ್ಸತ್ತಿತ್ತು. ಆದರೂ ಅಷ್ಟೊಂದೇನು ನಾವು ಅಂದ್ಕೊಂಡಿರೋಷ್ಟೇನು ಲೈಟ್ ಆಗಿಲ್ಲ, ಯಾಕಂದರೆ ಬೇಗ ಬೇಗ ಆಗೈತೆ ಶಾಪಿಂಗು. ಇನ್ನು ಸಣ್ಣ ಪುಟ್ಟ ಕೆಲವೊಂದು ಐಟಮ್ಸ್ ತೊಗೊಂಡು ಹೋಗಬೇಕು. ನಾ ತಂದಿರೋ ಬೆಳೆ ಆಗೋಯ್ತು.
ಏನು ಗೋಪುರ ಅರ್ಶಿನ ಉಣ್ಣಲ್ವಾ ಕುಂಕುಮ? ನೀವು ತಗೊಂಡಿರ್ತೀರ? ನಾನು ಗೋಪುರ ಅಪ್ಪ ಹೋದ್ಸಲ ಇಲ್ಲ ತಗೊಂಡಿದ್ದ. ತಗೊಳ್ತೀರಾ? ಇಲ್ಲ ನೀವು ತಗೋತೀರಾ? ತಗೊಂಡ್ ಬಂದ್ಬಿಡ್ತೀನಿ. ತಗೊಳ್ಳಿ ತಗೊಳ್ಳಿ. ನಿಮ್ದೆಲ್ಲ ಮುಗೀತಾ ಶಾಪಿಂಗ್? ಮನ್ನರ್ಸ್ ಮಾರ್ಕೆಟ್ಗೇನು ಹೋಗಲ್ಲ? ಮನ್ನರ್ಸ್ ಮಾರ್ಕೆಟ್ ಏನು ಹೋಗಲ್ಲ ಅಲ್ಲ? ಇಲ್ಲ 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 ಕೇಳಿದೆ. ಈಗ ಪೂಜೆದೆಲ್ಲ ಕೆಲವೊಂದು ಐಟಮ್ಸ್ ತಗೊಂಡಾಯಿತು. ನೆಕ್ಸ್ಟು ರಜನಿಯವ್ರ ಮಗನಿಗೆ ಒಂದು ಜೊತೆ ಡ್ರೆಸ್ ಅಷ್ಟು ತಗೋಬೇಕು. ಶರ್ಟ್ ಮೇಲೆ ಸ್ವೆಟ್ ಟಿ ಶರ್ಟ್ ಬೇರೆ ಇದೆ ಕೊಡಿ. ಶರ್ಟ್ ಮೇಲೆ ಸ್ವೆಟ್ ಟಿ ಶರ್ಟ್ ಸಣ್ಣ ಇದು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಇನ್ಯಾವ್ದಿದೆ? ರಜನಿ ಅವರು ಅವ್ರ ಮಗನಿಗೆ ಫೈನಲ್ ಆಗಿ ಸೆಲೆಕ್ಷನ್ ಮಾಡಿರೋ ಡ್ರೆಸ್ ನೋಡ್ರಿ, ಈ ಥರ ಐತಿ. ಟ್ರೆಡಿಷ್ನಲ್ ವೇರು, ಕಲರ್ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು, ನಂಗೆ ಭಾಳ ಇಷ್ಟ ಆಯ್ತಿದ್ದು. ಈಗ ಪೂರ್ತಿ ಶಾಪಿಂಗ್ ಮುಗೀತು, ಮನೆ ಕಡೆ ಹೊರಟೇವಿ. ಸೊ ಫ್ರೆಂಡ್ಸ್, ನಾನು ಮನೆಗೆ ಬಂದು ಒಂದೂವರೆ ತಾಸಾಯಿತು, ಈಗ ಆಲ್ರೆಡಿ 9:30. ಬಂದ ತಕ್ಷಣ ಚಿಂಟು ಕೂಡ ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದ ಆಟಾಡೋಕೆ. ಸೊ ಅವ್ನು ಕರ್ಕೊಂಡು ಬಂದು ಹೋಮ್ವರ್ಕ್ ಮಾಡೋಕೆ ಕೂರಿಸಿ ನಮ್ಮ ಮನೆಯವ್ರು ಬಂದಿದ್ರು ಅಷ್ಟೊತ್ತಿಗೆ, ಅವ್ರಿಗೂ ಊಟ ಕೊಟ್ಟಿನಿ. ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ, ಜೊತೆಗೆ ನಾನು ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಈಗ ಮಾತಾಡತ್ತೇನೆ. ವ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೇನೆ ಅಂತ ನಾನು ನಿಮ್ಗೆ ತೋರಿಸಿಲ್ಲ. ನಾನು ಮೂಗ್ಬಟ್ ಎರಡು ತೊಗೊಂಡೇನಿ, ಒಂದು ನಮ್ಮ ಮನೆಯವ್ರ ಹತ್ರ ತೊಗೋತೇನೆ ಅಂತ ಹೇಳಿ ದುಡ್ಡಿಸ್ಕೊಂಡಿದ್ದೆ, ಆಮೇಲೆ ನನ್ನ ದುಡ್ಡೊಳಗೆ ಒಂದು ತೊಗೊಂಡು. ಎರಡೂ ಡಿಸೈನ್ ಇಷ್ಟ ಆದವು. ಸಿಂಪಲ್ಲಾಗಿ ಒಂದು ಸಣ್ಣ ಡಿಸೈನ್ದು ಒಂದು ತೊಗೊಂಡೇನಿ, ಇನ್ನೊಂಚೂರು ಒಂಚೂರು ದೊಡ್ಡದೈತಿ ಮುಗ್ಬಿಟ್ಟು ಅಂಥದ್ದೊಂದು ತೊಗೊಂಡೇನಿ. ಮತ್ತು ಕಾಲ್ ಚೈನ್ ತೊಗೊಂಡೇನಿ. ಬರೀ ಡಿಸೈನ್ ಹೆಂಗೆ ಅದಾವ ಅಂತ ತೋರಿಸಿ ವ್ಲಾಗ್ನ ಎಂಡ್ ಮಾಡತ್ತೇನೆ. ಜೊತೆಗೆ ಚಿಂಟು ಕೂಡ ಸೀರಿಯಸ್ ಆಗಿ ಓದತ್ತಾನು, ಅವನು 2 ದಿವಸ ಸ್ಕೂಲಿಗೆ ಹೋಗಿರಲಿಲ್ಲ, ಸೊ ನೋಟ್ಸ್ ಕಂಪ್ಲೀಟ್ ಇರಲಿಲ್ಲ. ನೋಟ್ಸ್ ಕಂಪ್ಲೀಟ್ ಮಾಡತ್ತಾನು, ಮತ್ತು ಅವ್ನು ಟೆಸ್ಟ್ ಬಂದವು, ಹಾಗಾಗಿ ಎಲ್ಲ ನೀನು ಓದಿ ಎಲ್ಲ ಮುಗಿಸೆಲ್ಲ ಮಲ್ಕೋ ಅಂತ ಹೇಳೀನಿ. ಈಗ ಬರೀ ನಾನು ಇನ್ನೇನು ತೊಗೊಂಡು ಬಂದೇನೆ ಅಂತ ತೋರಿಸ್ತೇನೆ. ಈಗ ಮೊದಲಿಗೆ ಮೇನ್ ಇಂಪಾರ್ಟೆಂಟ್ ನನಗೆ ಬೇಕಾಗಿದ್ದು ಕಾಲ್ ಚೈನು. ಆಲ್ರೆಡಿ ನಾನು ಏನು ಯೂಸ್ ಮಾಡತ್ತಿದ್ದೆನಲ್ಲ ಅವು ಕಟ್ಟಾಗಿದ್ವು, ಸೊ ಈ ಡಿಸೈನ್ ತೊಗೊಂಡು. ನನಗೆ ಸ್ವಲ್ಪ ಡಿಸೈನ್ ಕಮ್ಮಿ ಇರೋವನ್ನ ಸಿಂಪಲಾಗಿರೋ ಭಾಳ ಇಷ್ಟ ಆಗ್ತವೆ. ನಾನು ತೊಗೊಳೋದಕ್ಕಿಂತ ಸ್ವಲ್ಪ ಗ್ರ್ಯಾಂಡ್ ಅದಾವ ಅಂತ ಹೇಳ್ಬೋದು ಇವು. ನಾನು ಇದಕ್ಕಿಂತ ತುಂಬ ಸಿಂಪಲಾಗಿ ಹಾಕೋತೇನೆ ಚೈನ್ನ ನೋಡ್ರಿ. ಈ ಥರ ಅದಾವೆ ಡಿಸೈನ್, ನಿಮ್ಗೆ ಕಾಣ್ಸೋದತ್ತೆ ಈ ಥರ ಐತೆ. ಸ್ವಲ್ಪ ಟೈಟ್ ಇರುವ ತೊಗೊಂಡೇನೆ ನಾನು. ನಾವು ಯೂಸ್ ಮಾಡಿ ಮಾಡಿ ಹೆಚ್ಚಾಗಿ ಕಾಲ್ ಚೈನ್ ಜರ್ದು ಬಿಡ್ತಾವೆ, ಸೊ ಸ್ವಲ್ಪ ಟೈಟ್ ಇರುವಂಥವ ತೊಗೊಂಡೇನಿ. ನಾನು ಈಗೀಗಂತೂ ನಾನು ಕಾಲ್ ಚೈನ್ ಹಾಕೇ ಇರಲಿಲ್ಲ, ಯಾಕಂದರೆ ನಾನು ವಾಕ್ ಹೋಗ್ತೇನಲ್ಲ, ಶೂ ಒಳಗೆ ಯಾಕೋ ಅಷ್ಟು ಕಂಫರ್ಟ್ ಅನಿಸೋದಿಲ್ಲ ಅಂತ ತೆಗೆದುಬಿಟ್ಟಿದ್ನಿ. ಮತ್ತು ಕಟ್ ಬೇರೆ ಆಗಿದ್ವಲ್ಲ ಹಾಕೇ ಇರಲಿಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೆ ಒಂದು 15 ದಿವಸದಿಂದ ಹೇಳತ್ತಿದ್ದೆ ನಂಗೆ ಚೈನ್ ಕಾಲ್ ಚೈನ್ ಬೇಕು ಬೇಕಂತ. ನನ್ನ ಫ್ರೆಂಡ್ ಬರೋದ್ರಿಂದ ಆಕೆ ಬಂದಿದ್ದರಿಂದ ನಾನು ಫ್ರೆಂಡ್ ಜೊತೆ ಹೋಗಿದ್ದೆ.
ಅವ್ರಿಗೆ ಅವರು ಮೈಸೂರವ್ರ ಆಗಿರೋದ್ರಿಂದ ಎಲ್ಲಿ ಏನು ಸಿಗ್ತೈತಿ, ಯಾವುದು ಚಲೋ ಪ್ರೈಸು, ಯಾವ ಶಾಪ್ನಾಗ ಬೆಸ್ಟು ಅದೆಲ್ಲ ಗೊತ್ತು ಅವ್ರಿಗೆ. ಹಾಗಾಗಿ ಹೆಚ್ಚಾಗಿ ನಾನು ಅವ್ರನ್ನೇ ಕರ್ಕೊಂಡೋಗಿರ್ತೇನೆ. ಮತ್ತು ಅವ್ರದ್ದು ಸ್ವಲ್ಪ ಕೆಲಸ ಇತ್ತು, ನಾನೇ ಬರ್ತೇನಂದರು. ಹಾಗಾಗಿ ಕಾಲ್ ಚೈನು ತಗೊಂಡು, ಡಿಸೈನ್ ನನಗೆ ಇದು ಭಾಳ ಇಷ್ಟ ಆಯಿತು. ಆಮೇಲೆ ಇದ್ರ ರೇಟು ಹೋಲ್ಸೇಲ್ ರೇಟ್ ಒಳಗೆ ಕೊಟ್ಟರು ಅವರು 3,600. ನಾವು ಹೊರಗಡೆ ಬೇರೆ ಕಡೆ ಎಲ್ಲ ತೊಗೊಳಕ್ಕೆ ಹೋದ್ರೆ ಜಿ ಎಸ್ ಟಿ ಎಲ್ಲ ಸೇರಿಸ್ತಾರೆ, ಸ್ವಲ್ಪ ಕಾಸ್ಟ್ಲಿ ಆಗ್ತವೆ. ಸೊ ಭಾಳ ಕಮ್ಮಿ ಒಳಗೆ ಸಿಕ್ತು. ನನಗೆ ಎಲ್ಲಿ ಒಂದು 5,000 ಆಗ್ತೈತೇನೋ ಅಂದ್ಕೊಂಡಿದ್ದೀನಿ ಕಾಲ್ ಚೈನ್ಗೆ, 3,600 ರೂಪಾಯಿಗೆ ನನಗಿಷ್ಟ ಆಗಿರೋಂಥ ಕಾಲ್ ಚೈನ್ ಸಿಕ್ಕವು. ಅದಾದಮೇಲೆ ನೆಕ್ಸ್ಟು ಮೇನ್ ನನಗೆ ಮುಗ್ಬಟ್ಟು. ಈ ಮುಗ್ಬಟ್ಟು ನಾನು ಹಾಕ್ಕೊಂಡು ಒಂದು 10 ವರ್ಷನೇ ಆಯಿತು, ಚೇಂಜ್ ಮಾಡಿರಲಿಲ್ಲ. ಅದಾದಮೇಲೆ ಇನ್ನೊಂದು ತೊಗೊಂಡಿದ್ದೀನಿ, ನಾನು ಹಿಂದಿನ ಬ್ಲಾಗ್ ಒಳಗೆ ತೋರಿಸೇನಿ. ಫುಲ್ ದೊಡ್ಡದಾಗತ್ತಿತ್ತು ಅದು ಮುಗ್ಬಟ್ಟು. ಎಲ್ಲಾದರೂ ಫಂಕ್ಷನ್ಗೆ ಹೋದ್ರೆ ಅಷ್ಟೇ ಚೆಂದ, ಡೈಲಿ ಯೂಸಿಗೆ ಭಾಳ ಓವರ್ ದೊಡ್ಡದು ಅನ್ಸತ್ತಿತ್ತು, ಫುಲ್ ಗ್ರ್ಯಾಂಡ್ ಇತ್ತು. ಹಾಗಾಗಿ ನನಗೆ ಒಂದು ಸ್ವಲ್ಪ ಮೀಡಿಯಮ್ ಆಗಿರೋದು ಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿರೋದು ಸ್ವಲ್ಪ ಸಣ್ಣ ಡಿಸೈನ್ ಎರಡೂ ತೊಗೊಂಡೇನಿ. ಇದನ್ನು ಕೂಡ ಹೋಲ್ಸೇಲ್ ಒಳಗೆ ತೊಗೊಂಡೇನೆ ನಾನು, ಗೋಲ್ಡನ್ನು ಥರ ಈ ಡಿಸೈನ್ ಒಳಗೆ ಒಂದು ತೊಗೊಂಡೇನಿ. ಇದು ಹೆಚ್ಚಾಗಿ ನಾನು ಎಲ್ಲೇ ಹೋದರೂ ಡ್ರೆಸ್ ಆಗಲಿ ಏನೋ ಒಂದು ಐಟಮ್ಸ್ ಆಗಲಿ ಹೋದ ತಕ್ಷಣ ನನಗೆ ಇಷ್ಟ ಆದರೆ ಅವು ಪರ್ಫೆಕ್ಟ್ ಆಗಿರ್ತವೆ. ಹಿಂಗೈತಿ, ನಾನು ಮೂಗ್ಬಟ್ಟು ಯಾವಾಗ ಹಾಕ್ಕೋತೇನಲ್ಲ, ಮೂಗೊಳಗೆ ಯಾವಾಗ ಹಾಕ್ಕೋತೇನಲ್ಲ ಅವಾಗ ತೋರಿಸ್ತೇನೆ ನೋಡಿರಿ. ಈಗ ಕರೆಕ್ಟಾಗಿ ಅನ್ಸತ್ತೆ ನಿಮ್ಗೆ. ಹಿಂಗೈತಿ, ಇನ್ನೊಂದು ತೊಗೊಂಡೇನು ಡಿಸೈನ್ ನೋಡಿರಿ, ಈ ಥರ ಐತಿ. ಇಲ್ಲಿ ಪರ್ಫೆಕ್ಟಾಗಿ ಕಾಣಿಸ್ತೈತಿ. ಇದೊಂದು ಸ್ವಲ್ಪ ಸ್ಮಾಲ್ ಸೈಜು, ಇದೆರಡು ಸೇರಿಸಿ 4,500 ರೂಪಾಯಿ ಆಯಿತು ನೋಡಿರಿ. ಈ ಥರ ಅದಾವು. ನನಗೆ ಈ ಥರ ಐಟಮ್ಸ್ ಭಾಳ ಭಾಳ ಇಷ್ಟ, ಇಯರಿಂಗ್ಸ್ ಆಗಲಿ ಈ ಮುಗ್ಬಟ್ಟು, ಈ ಥರ ಹೊಸ ಹೊಸ ಕಲೆಕ್ಷನ್ಸ್ ನಾನು ಯಾವಾಗಲೂ ನೋಡ್ತಿರ್ತೇನೆ. ಯಾವ್ದು ಬಂದವು ಯಾವುದಾದ್ರೂ ಇಷ್ಟ ಆದ್ರೆ ಅಂತೂ ನಾನು ತೊಗೋತಿರ್ತೇನೆ. ಮುಗ್ಬಟ್ಟಂತೂ ನನಗೆ ಬೇಕಾ ಬೇಕಾಗಿತ್ತು, ಡೈಲಿ ಯೂಸ್ಗೆ ಇದು ಭಾಳ ಸಣ್ಣ ಅನ್ಸತ್ತಿತ್ತು. ಯಾರಾದರೂ ಒಂದು ಸ್ವಲ್ಪ ದೊಡ್ಡದಿರೋ ಡಿಸೈನ್ ಚೆಂದಿರೋದು ನೋಡಿದ್ರೆ ನನಗೆ ತೊಗೋಬೇಕು ಅನ್ಸತ್ತಿತ್ತು. ಸೊ ಫೈನಲಾಗಿ ಇವತ್ತು ದಿನ ಕೂಡಿ ಬಂತು. ನೆಕ್ಸ್ಟ್ ನಾನು ಬಳೆ ತೊಗೊಂಡೆ, 1 ಡಜನ್ ಬಳೆ 100 ರುಪೀಸ್. ಇದನ್ನು ನನ್ನ ಫ್ರೆಂಡಾಗಿ ಕೊಡಿಸಿದ್ರು, ಪಾಪ ನನ್ನ ಕಡೆಯಿಂದ ಗಿಫ್ಟ್ ಅಂತೇಳಿ ಕೊಡಿಸಿದ್ರು ಅವರು ನೋಡಿರಿ. ಇದು 100 ರುಪೀಸು. ನನಗೆ ಇದು ಬಳೆ ಭಾಳ ಇಷ್ಟ. ನಾನು ಮೈಸೂರಿಗೆ ಬಂದಾಗ ಯಾವಾಗಲಾದರೂ ಸಿಟಿಗೆ ಹೋದರೆ ನಮ್ಮ ಮನೆಯವ್ರ ಜೊತೆ ಹೆಚ್ಚಾಗಿ ಇಂಥವನ್ನ ಬಳೆ ತೊಗೋತಿದ್ನಿ. ಹೋದ ಸಾರಿ ಒಂದು ಸಲ ನಾನು 2 ಡಜನ್ ಬಳೆ ಗ್ಯಾರಂಟಿ ತೊಗೊಂಡು ಬರ್ತಿದ್ನಿ. ಇದು ಹಾಕ್ಕೊಂಡಾಗ ಮಾತ್ರ ಭಾಳ ಶೈನಿಂಗ್ ಬರ್ತಾವೆ. ಈಗ ಸಂಕ್ರಾಂತಿ ಹಬ್ಬ ಬೇರೆ ಬಂತಲ್ಲ, ಚಂದ ಅನಿಸ್ತಾವೆ ಸೀರೆ ಉಟ್ಕೊಂಡಾಗ. ಸೊ ಹಾಗಾಗಿ 1 ಡಜನ್ ಬಳೆ ತೊಗೊಂಡು 100 ರುಪೀಸು. ನೆಕ್ಸ್ಟು ಮೇನ್ ಏನಂದರೆ ಪೂಜೆ ಮಾಡೋಕ್ಕೆ ನನಗೆ ಅರ್ಶಿನ ಕುಂಕುಮ ಬೇಕಾಗಿತ್ತು. ಗೋಪುರಂ ಬ್ರ್ಯಾಂಡ್ದು ಅರ್ಶಿನ ಕುಂಕುಮ ಭಾಳ ಕ್ವಾಲಿಟಿ ಚಲೋ ಇರ್ತೈತಿ. ಸೊ ಹಾಗಾಗಿ 3/4 ಕೆಜಿ 140 ರೂಪಾಯಿ ಆಯಿತು. ಅಲ್ಲಿ ಹೋಲ್ಸೇಲ್ ರೇಟ್ ಒಳಗೆ ಸಿಗ್ತೈತಿ ಮೇನ್ ಮಾರ್ಕೆಟ್ ಎಲ್ಲ. ಹಾಗಾಗಿ ಊಟನ ಮಾಡಿಸ್ತೀನಿ ತಡಿ. ಅದಾದಮೇಲೆ 2 ಮಾರು ಹೂ ತೊಗೊಂಡು, ಸೇವಂತಿಗೆ ಹೂ 60 ರೂಪಾಯಿಗೆ 2 ಮಾರು. ನಾವೇನಾದರೂ ಹಬ್ಬದ ಹಿಂದಿನ ದಿವಸ ಹಬ್ಬದ ದಿವಸ ಹೋದ್ರೆ 3 ಪಟ್ಟು ಆಗಿರ್ತೈತಿ. ಇವತ್ತು 30 ಅಂದ್ರೆ ಅವತ್ತು 100 ರೂಪಾಯಿ ಆಗಿರ್ತೈತಿ. ಸೊ ಅಲ್ಲೆಲ್ಲ ಹೋಲ್ಸೇಲ್ ರೇಟು, ಮತ್ತು ಇನ್ನು ಮತ್ತೆ ಹೊಳಿ ಬರೋಕ್ಕೂ ಆಗಂಗಿಲ್ಲ. ಇಲ್ಲಿ ತೊಗೊಂಡ್ರೆ ನಮ್ಮ ಮನೆ ಹತ್ರ ಜಾಸ್ತಿ ಅಂಥೇಳಿ 2 ಮಾರು ತೊಗೊಂಡು ನಮ್ಗೆ ಅಷ್ಟು ಸಾಕು, ಹಬ್ಬದ ದಿವಸ ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್ ಏನಂದರೆ ನನಗೆ ಹಬ್ಬ ಬರಲಿ ಅಥವಾ ಶುಕ್ರವಾರದ ದಿವಸ ನಂಗೆ ಮಲ್ಲಿಗೆ ಹೂ ಮುಡ್ಕೊಳ್ಳೋದು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ಮತ್ತು ಅದನ್ನು ಅಷ್ಟೇ ನಮ್ಮ ಮನೆ ಹತ್ರ ತೊಗೊಳಕ್ಕೆ ಹೋದ್ರೆ ಭಾಳ ರೇಟ್ ಆಗ್ತೈತಿ. ಸೊ ಹಾಗಾಗಿ 100 ರೂಪಾಯಿಗೆ 1 ಮೀಟ್ರ್ ತೊಗೊಂಡು 120 ರೂಪಾಯಿ ಹೇಳಿದರು. ಮೊಗ್ಗು ಅದಾವೆ ಇನ್ನೂ, ಹಬ್ಬದ ದಿವಸ ಅನ್ನೋಷ್ಟೊತ್ತಿಗೆ ಕರೆಕ್ಟಾಗಿ ಅರಳ್ತಾವೆ. ನಾನು ಆಲ್ರೆಡಿ ಬಂದನ 1.5 ತಾಸು ಆಯಿತು, ಇನ್ನು ಬಾಡ್ತಾವಂತ ಆಲ್ರೆಡಿ ಫ್ರಿಜ್ನಾಗ ಇಟ್ಟಿದ್ದೆ. ಹಬ್ಬದ ದಿವಸ ಕರೆಕ್ಟಾಗಿ ಅರಳಿರ್ತಾವೆ, ಸೇಫಾಗಿ ಇಟ್ಟೇನಿ. ಅದಾದಮೇಲೆ ಇಷ್ಟೇ ನೋಡಿರಿ ಶಾಪಿಂಗು. ಇಷ್ಟು ತರಕನ 5 ಗಂಟೆಗೆ ಹೋಗಿ 8 ಗಂಟೆ ಬೇಕಾಯಿತು. ಇಷ್ಟಿತ್ತು ನೋಡಿರಿ ಇವತ್ತಿನ ಶಾಪಿಂಗ್ ವ್ಲಾಗು. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗು ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಹಂಗೆ ಚಿಟ್ಟುಗೂ ಹಸುವಾಗೈತಿ, ಇಲ್ಲಿ ಕುಂತ ನೋಡಿರಿ ಹಸುವಾಗೈತಿ, ಊಟ ಕೊಡೋಣ ಅಂತಿದ್ದ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಹೊಸದಾಗಿ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣ್ರಿ.
ನಮಸ್ಕಾರ.